ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಬಿಟ್ಟು ಯಾವ ರೀತಿ ಗರಿ ಗರಿಯಾಗಿ ಕುರ್ಕುರೆ ಮಾಡೋದು ಅಂತ ನೋಡೋಣ. ಹಿಂದಿನ ವಿಡಿಯೋ ಕ್ಲಿಪ್ನಲ್ಲಿ ಕುರ್ಕುರೆ ಶಬ್ದ ಕೇಳಿದ್ರಲ್ಲ, ಇಷ್ಟು ಗರಿ ಗರಿಯಾಗಿ ಬಂದಿವೆ ಅಂತ. ಈಗ ಅದಕ್ಕೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಚಮಚದಷ್ಟು ಈ ಚಮಚದ ಅಳತೆಯಲ್ಲಿ 1 ಚಮಚದಷ್ಟು ಕಾರ್ನ್ ಸ್ಟಾರ್ಚ್, ಕಾರ್ನ್ ಫ್ಲವರ್ ಅಲ್ಲ, ಕಾರ್ನ್ ಸ್ಟಾರ್ಚ್ ಅನ್ನು ತಗೊಂಡಿರೋದು. ಹಾಗೆ 2 ಚಮಚದಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ಕಾರ ಪುಡಿ, ಸ್ವಲ್ಪ ಕಾಶ್ಮೀರದ ಚಿಲ್ಲಿ ಪೌಡರ್ ಇದ್ರೆ ಬಳಸಿ, ಇಲ್ಲಾಂದ್ರೆ ನಡೆಯುತ್ತೆ. ಇದು ಬಣ್ಣಕ್ಕೋಸ್ಕರ ಬಳಸ್ತಿರೋದು. ಈ ಎಲ್ಲ ಮಸಾಲೆಗಳನ್ನು ಕುರ್ಕುರೆ ಹುರಿದಾದ ನಂತರ ಮೇಲ್ಗಡೆ ಹಾಕಿಬಿಟ್ಟು ಅದನ್ನು ಸ್ಪೈಸಿ ಮಾಡಲಿಕ್ಕೆ ಒಂದು ಸ್ವಲ್ಪ ಸಪ್ರೇಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಸೋಡಾ. ಇವಾಗ 1 ಕಪ್ನಷ್ಟು ಅಕ್ಕಿ ಹಿಟ್ಟು, 2 ಚಮಚದಷ್ಟು ಕಡಲೆ ಹಿಟ್ಟು ಮತ್ತು ಕಾರ್ನ್ ಸ್ಟಾರ್ಚನ್ನು 1 ಚಮಚದಷ್ಟು ಹಾಕಿಬಿಟ್ಟು ಒಂದ್ಸಲ ಜರಡಿ ಹಿಡಿಬೇಕು. ಯಾಕಂದರೆ ಹಿಟ್ಟು ಕಲಸುವಾಗ ಯಾವುದೇ ರೀತಿ ಗಂಟುಗಳು ಇರಬಾರ್ದು. ಈ ಕಾರ್ನ್ ಸ್ಟಾರ್ಚ್ ಮತ್ತು ಕಾರ್ನ್ ಫ್ಲವರಲ್ಲಿ ಡಿಫ್ರೆನ್ಸ್ ಇದೆ. ಕಾರ್ನ್ ಸ್ಟಾರ್ಚ್ ಅಂದರೆ ಈ ರೀತಿ ಬಿಳಿ ಬಣ್ಣಕ್ಕಿರುತ್ತೆ, ಕಾರ್ನ್ ಫ್ಲವರ್ ಅಂದರೆ ಕಡಲೆ ಹಿಟ್ಟಿನ ಬಣ್ಣಕ್ಕಿರುತ್ತೆ, ಅಂದರೆ ಮೇಸ್ ಫ್ಲವರ್ ಅಂತಲೂ ಅಂತಾರೆ ಅದಕ್ಕೆ. ಆದರೆ ಕಾಮನ್ ಆಗಿ ಎಲ್ಲರೂ ಕಾರ್ನ್ ಫ್ಲವರ್ ಅನ್ಕೋತಾನೆ ಬಂದಿರೋದ್ರಿಂದ ಕಾರ್ನ್ ಸ್ಟಾರ್ಚ್ ಅನ್ನೋದು ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ. ಬೇಕಿದ್ರೆ ಅನ್ಬೋದು ಕಾರ್ನ್ ಫ್ಲವರ್ ಅಂತ. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಟಿಕೆಯಷ್ಟು ಸೋಡನ ಹಾಕಿಬಿಟ್ಟು 1 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 2 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಯಾವುದೇ ರೀತಿ ಗಂಟುಗಳು ಇರದೇ ರೀತಿ ಹಿಟ್ಟನ್ನು ಕಲಸಬೇಕು. ಇದೇನಿದು ಹಿಟ್ಟು ಇಷ್ಟು ಲೂಸ್ ಆಗಿದೆ, ಇದರಿಂದ ಯಾವ ರೀತಿ ಕುರ್ಕುರೆ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗುವವರೆಗೂ ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸಬೇಕಾಗತ್ತೆ. ಯಾಕಂದರೆ ಅಕ್ಕಿ ಹಿಟ್ಟಿಗೆ ತಣ್ಣೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ನಾದೋದ್ರಿಂದ ಅದು ಸ್ವಲ್ಪ ಬಿರುಕಾಗಿ ಅಂದರೆ ಒರಟಾಗಿ ಬರ್ಬೋದು ಹಿಟ್ಟು. ಈ ರೀತಿ ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗೋವರೆಗೂ ಕಲಸಿದ್ರೆ ಏನಾಗುತ್ತೆ, ಅಕ್ಕಿ ಹಿಟ್ಟಿನಲ್ಲಿರ್ತಕ್ಕಂಥ ಸ್ಟಾರ್ಚ್ ಕಂಟೆಂಟ್ ಬಿಡುಗಡೆಯಾಗುತ್ತೆ, ಅದರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಕುರ್ಕುರೆ ಮಾಡಬೇಕಾದ್ರೂ ಅಕ್ಕಿ ಹಿಟ್ಟಿನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ಗಟ್ಟಿಯಾಗ್ತಾ ಬರ್ತಾ ಇದೆ. ಇದನ್ನು 5-10 ನಿಮಿಷನಾದರೂ ಟೈಮ್ ತೊಗೊಳ್ಬೋದು. ಇದನ್ನು ಕೈ ಬಿಡದೆ ಎಲ್ಲೂ ಸಹ ಸ್ವಲ್ಪನೂ ಕೈ ಬಿಡಬಾರ್ದು. ಹಾಗೆ ತಳ ಸಹ ಪಾತ್ರೆದು ಸ್ವಲ್ಪ ದಪ್ಪ ಇರಬೇಕು. ನಾನ್ ಸ್ಟಿಕ್ ಬಳಸಿದರೆ ಬಳಸ್ಬೋದು ನೀವು. ಇದನ್ನು 5-10 ನಿಮಿಷ ಈ ರೀತಿ ಯಾವುದೇ ರೀತಿ ಕೈ ಬಿಡದೆ ಹಿಟ್ಟು ಗಂಟು ಆಗದೇ ರೀತಿ ಈ ರೀತಿ ಎಲ್ಲ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು. ಎಲ್ಲ ಹಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾದ ನಂತರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ 5 ನಿಮಿಷ ಹಿಟ್ಟನ್ನು ಕುದಿಸ್ಬೇಕಾಗತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಕುರ್ಕುರೆ ಸಹ ಅಷ್ಟೇ ಟೇಸ್ಟಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ಕೆಳಗಡೆ ಸ್ವಲ್ಪ ಸೀದ ಹೋಗ್ತಾ ಇದ್ರೆ ಅದನ್ನು ಆಗಾಗ ಚಮಚದಿಂದ ಕಲಿಸ್ಬೇಕಾಗತ್ತೆ. ಹಿಟ್ಟು ಬೆಂದಿದೆ ಇಲ್ಲಂತೆ ಈ ರೀತಿ ಸ್ವಲ್ಪ ಕೈಯನ್ನು ನೀರಲ್ಲಾದ್ಬಿಟ್ಟು ಹಸಿ ಮಾಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಉಂಡೆಯಾಗಿ ಮಾಡಿದರೆ ಇದು ಹಿಟ್ಟು ಎಲ್ಲೂ ಕೈಗೆ ಅಂಟಬಾರ್ದು. ಹಿಟ್ಟನ್ನು ಬೇಯಿಸಿದಾದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಬೇಕಾಗತ್ತೆ ಹಿಟ್ಟನ್ನು. ಹಿಟ್ಟನ್ನು ಒಲೆ ಮೇಲೆ ತಿರುವಾಗ ಫ್ಲೇಮನ್ನು ಸಣ್ಣ ಉರಿಲಿ ಇಟ್ಬಿಟ್ಟು ಹಿಟ್ಟನ್ನು ತಿರುವಬೇಕಾಗತ್ತೆ, ಎಲ್ಲೂ ಕೈ ಬಿಡದೆ. ಯಾಕಂದರೆ ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಹಿಟ್ಟನ್ನು ಬಿಟ್ಟರೆ ಏನಾಗುತ್ತೆ, ಹಿಟ್ಟು ಗಂಟುಗಳಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಬೇಗನೆ ಸೀದ್ ಹೋಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ. ಹಿಟ್ಟನ್ನು ನಾದಬೇಕಾದ್ರೆ ಸ್ವಲ್ಪ ಕೈ ಅಂಟುತ್ತಾ ಇದೆ ಅಂತ ಅನಿಸಿದರೆ ಈ ರೀತಿ ನೀರಿನಲ್ಲಿ ಕೈಯನ್ನು ತೇವ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಹಿಟ್ಟನ್ನು ನಾದ್ಕೊಳ್ಬೇಕು. ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ, ಹಗುರವಾಗಿ ಹಿಟ್ಟನ್ನು ನಾದಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಿಟ್ಟಿದಾದ ನಂತರ ಒಂದು ಪ್ಲೇಟಿಗೆ ಈ ರೀತಿ ಎಣ್ಣೆನ ಸವರ್ಬಿಟ್ಟು ಇಟ್ಕೊಳ್ಳಿ. ಯಾಕಂದರೆ ಎಲ್ಲ ಕುರ್ಕುರೆಯನ್ನು ಮಾಡಿಬಿಟ್ಟು ಈ ಪ್ಲೇಟಿಗೆ ಹಾಕ್ತಿರೋದ್ರಿಂದ ಅವು ಎಲ್ಲೂ ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳಿ ಈ ರೀತಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಸವರಿದ್ರೆ ಸಾಕು. ನೀವು ಬೇಕಿದ್ರೆ ಹಿಟ್ಟು ನಾದೋವಾಗ ಸ್ವಲ್ಪ ಕೈಯಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಹ ಹಿಟ್ಟನ್ನು ನಾದ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಚಿಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಗಾತ್ರದ ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿ ಉದ್ದುದ್ದಾಗಿ ಕುರ್ಕುರೆಯನ್ನು ಮಾಡಬೇಕು. ಫೈನಾಗಿ ನೀಟಾಗಿ ಶೇಪ್ ಕೊಡಬೇಕು ಅಂತ ಏನಿಲ್ಲ, ಸ್ವಲ್ಪ ಈ ರೀತಿ ಬೇಳುಗಳ ಗುರುತುಗಳು ಬಿದ್ದರೂ ಸಹ ನಡೆಯುತ್ತೆ. ಕುರ್ಕುರೆ ಸ್ವಲ್ಪ ನೋಡೋದಕ್ಕೆ ಟೇಡಿಮೇಡಿಯಾಗಿದ್ದರೆ ನೋಡೋದಕ್ಕೆ ಚಂದ ಅಲ್ವಾ. ಪ್ರತಿ ಸಲ ಹಿಟ್ಟನ್ನು ಈ ರೀತಿ ಶೇಪ್ ಮಾಡಬೇಕಾದ್ರೆ ಕೈಗೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಒಂದ್ಸಲ ಹಚ್ಚಿದ್ರೆ 10-15 ಮಾಡ್ಕೊಳ್ಬೋದು. ಈ ಮಾಡಿಟ್ಟಿರೋ ಹಸಿ ಕುರ್ಕುರೆನ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನಲ್ಲಿ ಉಳಿಸ್ಬಿಟ್ಟು ಪ್ಲೇಟನ್ನು ಡೈರೆಕ್ಟಾಗಿ ಫ್ರೀಸರ್ನಲ್ಲಿ ಎತ್ತಿಟ್ಟು 1 ಗಂಟೆವರೆಗೂ ಬಿಡಬೇಕು. ಆ ನಂತರ ಆಚೆಗೆ ತೆಗೆದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬಂದಿರುತ್ತೆ ಕುರ್ಕುರೆ. ಅದನ್ನು ಫ್ರೋಝನ್ ಕುರ್ಕುರೆ ರೀತಿಯೂ ಮಾಡ್ಕೊಳ್ಬೋದು. ನಂತರ ಅವನ್ನು
ಒಂದು 8 ಪಾಕೆಟ್ನಲ್ಲಿ ಹಾಕಿಬಿಟ್ಟು 15 ದಿವಸದವರೆಗೂ ಸ್ಟೋರ್ ಮಾಡಿಡ್ಬೋದು. ಬೇಕಾದಾಗ ಪಾಕೆಟ್ನ ಆಚೆ ತೆಗೆದು ಒಂದು 5 ನಿಮಿಷ ಹೊರಗಡೆ ಇಟ್ಟು ಬೇಕಾದಾಗ ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ಟು ಕುರ್ಕುರೆಯನ್ನು ತಿನ್ಬೋದು. ಒಂದು ರೀತಿ ಫ್ರೆಂಚ್ ಫ್ರೈಸ್ ರೀತಿಯಲ್ಲಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥದ್ದು, ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಇಷ್ಟ ಆಗುವಂಥದ್ದು. ಯಾರು ಬೇಕಾದರೂ ಯಾವ ಬೇಕಾದರೂ ಮಾಡ್ಕೋಬೋದು. ಮನೆಯಲ್ಲಿರೋ ಪದಾರ್ಥನ ಬಳಸ್ಬಿಟ್ಟು ಮಾಡ್ತಿರೋದು, ಅದರಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ. ಕಾರ್ನ್ಸ್ಟಾರ್ಚ್ ಹಾಕೋ ಏನು ಅವಶ್ಯಕತೆ ಇಲ್ಲ, ಅದು ಆಪ್ಷನಲ್ ಇದೆ. ಇವಾಗ ಒಂದು ಕಡೆಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ಲ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಚೆಕ್ ಮಾಡಬೇಕು. ಹಿಟ್ಟು ತಕ್ಷಣಕ್ಕೆ ಮೇಲ್ಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಕುರ್ಕುರೆನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿಸಿಬಿಟ್ಟು ಹಾಕಬೇಕಾಗುತ್ತೆ. ಈ ಕುರ್ಕುರೆನ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಫ್ಲೇಮನ್ನು ಲೋನಲ್ಲಿ ಇಟ್ಬಿಟ್ಟು ಹಾಕಬೇಕಾಗುತ್ತೆ, ಹೈ ಫ್ಲೇಮಲ್ಲಿಟ್ಟು ಹಾಕೋದಕ್ಕೆ ಹೋಗಬೇಡಿ. ಹಾಕಿದ ತಕ್ಷಣ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು, ಕಂಪ್ಲೀಟಾಗಿ ಫ್ರೈ ಮಾಡೋವರೆಗೂ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ. ಹಾಗೆ ಹೈ ಫ್ಲೇಮಲ್ಲಿಟ್ಟು ಹುರಿಯೋದ್ರಿಂದ ಮೇಲ್ಗಡೆ ಚೆನ್ನಾಗಿ ಬಣ್ಣ ಬರುತ್ತೆ, ಆದರೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಅವು ಮೇಲ್ಗಡೆ ಬರಬೇಕು, ಅಲ್ಲಿವರೆಗೂ ಈ ಸ್ಪೂನ್ನಿಂದ ತಿರು ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಮೇಲ್ಗಡೆ ಈ ರೀತಿ ತೇಲ್ಬಿಟ್ಟು ನೊರೆ ಸ್ವಲ್ಪ ಕಡಿಮೆ ಆದ ನಂತರ ಸ್ಪೂನ್ನಿಂದ ತಿರು ಹಾಕ್ಬೋದು. ನೊರೆ ಕಡಿಮೆ ಆದಾಗ ಕುರ್ಕುರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೆನಪಿರಲಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು ಕಂಪ್ಲೀಟಾಗಿ ಹುರಿಯೋವರೆಗೂ. ಸಾಯಂಕಾಲ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಈವ್ನಿಂಗ್ ಸ್ನ್ಯಾಕ್ಸ್ನಲ್ಲಿ ಇನ್ಸ್ಟಂಟಾಗಿ ಇದನ್ನು ಮಾಡ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮ ಹಾಕಿಬಿಟ್ಟು ಮಾಡ್ಕೊಳ್ಬೋದಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ತುಂಬಾ ಈಸಿ, ಹಿಟ್ಟು ಕಲಿಸ್ಬಿಟ್ಟು ಅದನ್ನು ಈ ರೀತಿ ಉದ್ದುದ್ದಾಗಿ ಶೇಪ್ ಕೊಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ತಿನ್ನೋದು. ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ಇದರಲ್ಲಿ ನಾವು ಹಿಟ್ಟನ್ನ ಹಾಕಬೇಕಾದ್ರೆ ಯಾವುದೇ ಖಾರ ಮತ್ತು ಮಸಾಲನ ಹಾಕಿಲ್ಲ, ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಬಳಸ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಫ್ರೋಸನ್ ಕುರ್ಕುರೆನ 15 ದಿವಸ ಸ್ಟೋರ್ ಮಾಡ್ಬೋದು ಅಂದರೆ ಅದನ್ನು ಫ್ರಿಡ್ಜ್ನಿಂದ ಆಚೆಗಂತೂ ಅಲ್ಲ, ಫ್ರಿಡ್ಜ್ನಲ್ಲೂ ಅಲ್ಲ, ಫ್ರೀಸರ್ನಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿದರೆ 15 ದಿವಸದವರೆಗೂ ಚೆನ್ನಾಗೇ ಇರುತ್ತೆ. ಇವಾಗ ಮೇಲ್ಗಡೆ ನೊರೆ ಕಡಿಮೆ ಆಗಿದೆ, ಹಾಗೆ ಈ ಕುರ್ಕುರೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಮಾಡಿರೋ ಎಲ್ಲ ಕುರ್ಕುರೆನೂ ಒಂದು ಬೌಲ್ಗೆನೆ ಹಾಕ್ಕೊಳ್ಳಿ, ಯಾಕಂದರೆ ಇದು ಸಪ್ಪೆ ಇರೋದ್ರಿಂದ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು, ಖಾರ ಮತ್ತು ಚಾಟ್ ಮಸಾಲ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಸ್ಪೈಸಿಯಾಗಿ ಮಾಡಬೇಕು. ಇವಾಗ ಇನ್ನೊಂದು ಬ್ಯಾಚನ್ನು ಸಹ ಇದೇ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ಹಾಕುವಾಗ ಸಣ್ಣ ಉರಿ ಇಟ್ಬಿಟ್ಟು ಹಾಕಬೇಕು, ಆ ನಂತರ ಮಧ್ಯಮ ಉರಿಯಲ್ಲಿ ಎಲ್ಲ ಕುರ್ಕುರೆಯನ್ನು ಫ್ರೈ ಮಾಡ್ಕೊಳ್ಬೇಕು, ಆಮೇಲೆ ಸೇಮ್ ಬೌಲ್ಗೆ ತೆಗೆಯೋದು. ಒಂದು ಬ್ಯಾಚ್ ಫ್ರೈ ಮಾಡಲಿಕ್ಕೆ ಸುಮಾರು ಒಂದು 6 ನಿಮಿಷನಾದರೂ ಬೇಕಾಗುತ್ತೆ. ಇನ್ನೊಂದು ಬ್ಯಾಚ್ ಸಹ ರೆಡಿ ಆಗ್ತಾ ಇದೆ. ಇಲ್ಲಿ ನಾನು ಒಂದು ಫ್ರೈ ಮಾಡಿರೋದನ್ನು ಮುಡಿದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಸ್ವಲ್ಪ ಸೋಡಾ ಬಳಸಿರೋದ್ರಿಂದ ಒಳಗಡೆಯೂ ಸಹ ಚೆನ್ನಾಗಿ ಬೆಂದುಬಿಟ್ಟು ಚೆನ್ನಾಗಿ ಫ್ರೈಯಾಗಿ ಬಂದಿರುತ್ತೆ. ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಗಿದೆ. ಮೇಲ್ಗಡೆ ಈ ರೀತಿ ನೊರೆ ಬರೋದು ಕಡಿಮೆ ಆದ ನಂತರ ಫ್ಲೇಮನ್ನು ಲೋನಲ್ಲಿ ಇಟ್ಬಿಟ್ಟು ಸೇಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ಯಾರ್ಯಾರು ಹೆಡ್ಫೋನ್ಸ್ ಯೂಸ್ ಮಾಡಿಬಿಟ್ಟು ಕೇಳ್ತಾ ಇದ್ದೀರಿ, ಸ್ವಲ್ಪ ವಾಲ್ಯೂಮನ್ನು ಲೋ ಮಾಡ್ಕೊಳ್ಳಿ, ಯಾಕಂದರೆ ಈ ಕುರ್ಕುರಿ ಶಬ್ದ ತುಂಬಾ ಜೋರಾಗಿ ಬರುತ್ತೆ ಮುಂದೆ. ಹಿಂದಿನ ಕ್ಲಿಪ್ನಲ್ಲಿ ಕೇಳಿದ್ರಲ್ಲ ಕುರ್ಕುರೆ ಶಬ್ದ, ತುಂಬಾ ಗರಿಗರಿಯಾಗಿ ಬರುತ್ತೆ ಕುರ್ಕುರೆ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇಲ್ಲ ಅಂದ್ರೂ ನಡೆಯುತ್ತೆ, ಅದು ಬಣ್ಣಕ್ಕೋಸ್ಕರ ಬಳಸಿರೋದು. ಇವಾಗ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿರ್ಕೊಂಡ್ಬಿಟ್ಟು ಕುರ್ಕುರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.